ನಟಿ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಇಂಡಸ್ಟ್ರಿಯ ಎವರ್ಗ್ರೀನ್ ಚಾರ್ಮಿಂಗ್ ಆಕ್ಟ್ರೆಸ್. ಈಗಲೂ ಆ ಮುದ್ದಾದ ಮುಖದಲ್ಲಿ ಒಂದು ಸಿಂಪಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ಸಾಕು, ಪಡ್ಡೆ ಹೇಗ್ಲ ಹಾಟು ಜಲ್ಲನ್ನುತ್ತೆ. ಟ್ರೆಡಿಷನಲ್ ಪಾತ್ರಕ್ಕೂ ಸೈ ಮಾಡರ್ನ್ ಫಿಟ್ನಲ್ಲೂ ಜೈ ಎನ್ನುವ ರಾಧಿಕಾ ಕುಮಾರಸ್ವಾಮಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಿಂದ ಹಿಡಿದು ಮಾಸ್ ಆಕ್ಷನ್ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ. ತಮ್ಮ ಪಾತ್ರಕ್ಕೆ ಫುಲ್ ನ್ಯಾಯ ಒದಗಿಸುವ ನಟಿ ರಾಧಿಕಾ ಕುಮಾರಸ್ವಾಮಿ ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ತಮ್ಮ 10ನೇ ತರಗತಿಯಲ್ಲಿ ಬಣ್ಣ ಹಚ್ಚಿದ ರಾಧಿಕಾ ಕುಮಾರಸ್ವಾಮಿ ನೀಲಮೇಘ ಶ್ಯಾಮ ಸಿನಿಮಾದ ಮುಖಾಂತರ ಬಣ್ಣದ ಬದುಕಿಗೆ ಕಾಲಿಟ್ರು. ಅದಾದ ನಂತರ ನಿನಗಾಗಿ, ಮಣಿ, ಮನೆ ಮಗಳು ಹೀಗೆ ಬಾಕ್ಸ್ ಆಫೀಸ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು. ಸ್ವೀಟಿ ನನ್ನ ಜೋಡಿ ಅಂತ ಮಂಡಿದ ಬೆಲ್ಲದ ಸಿಹಿಯನ್ನ ಅವರ ಫ್ಯಾನ್ಸ್ಗಳಿಗೆ ಉಣಬಡಿಸಿದ್ರು. ಶಿವಣ್ಣನಿಗೆ ತಂಗಿಯ ಪಾತ್ರದಲ್ಲಿ ಅಣ್ಣ ತಂಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡ ರಾಧಿಕಾ ಕುಮಾರಸ್ವಾಮಿ ಹಠವಾದಿ ರವಿ ಮಾಮನ ಜೊತೆ ಪ್ರೀತಿಯನ್ನ ಹಂಚಿದ್ರು. ಥಟ್ ಅಂತ ನೋಡಿದ್ರೆ ನವಶಕ್ತಿ ದುರ್ಗೆಯ ಅವತಾರದಲ್ಲಿ ಖಡಕ್ ಲುಕ್ ಕೊಟ್ಟಿದ್ರು. ಇನ್ನು ಅವರ ತಾಯಿ ಇಲ್ಲದ ತಬ್ಬಲಿ ಸಿನಿಮಾದ ನಟನೆಗಾಗಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟ್ರೆಸ್ ಅನ್ನೋ ಅವಾರ್ಡ್ ಅನ್ನ ಕೂಡ ಮುಡಿಗೇರಿಸಿಕೊಂಡ್ರು. ಸ್ಯಾಂಡಲ್ವುಡ್ನ ಮನೆಮಗಳಾಗಿ ಸತತವಾಗಿ 18 ವರ್ಷಗಳಿಂದ ಕನ್ನಡ, ತಮಿಳು, ತೆಲುಗು ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ರಾಧಿಕಾ ಕುಮಾರಸ್ವಾಮಿ ನಿಜಕ್ಕೂ ಅಪ್ರತಿಮ ಪ್ರತಿಭೆ. ಇತ್ತೀಚೆಗೆ ತೆರೆ ಕಂಡ ಅವರ ದಮಯಂತಿ ಸಿನಿಮಾದಲ್ಲಿ ಬಹಳ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ರಾಧಿಕಾ ಕುಮಾರಸ್ವಾಮಿಯವರನ್ನ ಎಲ್ಲರೂ ಹಾಡಿ ಹೊಗಳಿದ್ರು. ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದ ನಿರ್ದೇಶಕ ನವರಸಿನ್ ರಾಧಿಕಾ ಕುಮಾರಸ್ವಾಮಿಯವರ ಲುಕ್ಕನ್ನೇ ಬದಲಿಸಿ ಸೈ ಎನಿಸಿಕೊಂಡಿದ್ರು. ಇನ್ನು ಅವರ ಭೈರಾದೇವಿ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ರಿಲೀಸ್ ಆಗೋದನ್ನೇ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನ ದಂತದ ಗೊಂಬೆ ರಾಧಿಕಾ ಕುಮಾರಸ್ವಾಮಿಯವರಿಗೆ ಮೈ ಮೂವಿ ಬಸ್